ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾವು ಕೆಂಗೇರಿಗೆ ಹೋಗ್ತಾ ಇದ್ದೀನಿ. ಗಾಡಿದು HSRP ನಂಬರ್ ಪ್ಲೇಟ್ ಹಾಕಿಸ್ಬೇಕು ಅಂತ ಗಾಡಿಗೆ ಅದು ಬೋರ್ಡು ಬುಕ್ ಮಾಡಿದೆ. ಅಲ್ಲಿ ಯಾವ ಥರ ಬಂದಿದೆ, ಏನು ಬಂದಿದೆ ಫಸ್ಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಫಸ್ಟ್ ನಾವು ಇವಾಗ ಕೆಂಗೇರಿ ಉಪನಗರ ಹೋಂಡಾ ಶೋರೂಮ್ಗೆ ಹೋಗಬೇಕು. ಬನ್ನಿ, ಅಲ್ಲಿ ಹೋಗಿ ನೋಡೋಣ ಏನು. ಕೆಂಗೇರಿಗೆ ಹೋಗಿ ಹಳೆ ಬೋರ್ಡ್ ಬಿಚ್ಚಿಸಿ ಹೊಸ ಬೋರ್ಡ್ ಹಾಕಿಸ್ಬೇಕು. ನೋಡಿ, ಗಾಡಿ ಇಲ್ಲೇ ಇದೆ. ನೋಡಿ, ಇವಾಗ ಇದು ಹಳೆ ಬೋರ್ಡು, ಸ್ಟಿಕ್ಕರ್ ಬೋರ್ಡ್ ಬರ್ತಲ್ಲ, ಸ್ಟಿಕ್ಕರ್ ಬೋರ್ಡ್ ಇದು. ಮತ್ತು ಹಿಂದೆ ಅದೊಂದು ಸ್ಟಿಕ್ಕರ್ ಬೋರ್ಡು. ನೋಡಿ, ಇದು ಇನ್ನು ಬಿಚ್ಚಿಸ್ಬಿಟ್ಟು ಇವಾಗ IND ಬೋರ್ಡ್ ಬರುತ್ತೆ, ಆ ಥರದ್ದು ಹಾಕಿಸ್ಬೇಕು. ಬನ್ನಿ, ಕೆಂಗೇರಿಗೆ ಹೋಗ್ಬೇಕು. ಕೆಂಗೇರಿಗೆ ಹೋಗೋಣ. ನಾವಿವಾಗ ಸ್ಪ್ರಿಂಗ್ ಮೋಟಾರ್ಸ್ ಅಂತ ಒಂದಿದೆ ಶೋರೂಮು, ಕೆಂಗೇರಿ ಉಪನಗರದಲ್ಲಿದೆ ಅದು. ಅಲ್ಲಿಗೆ ಹೋಗಬೇಕು. ಅಲ್ಲೇ ನಮ್ಮದು ಗಾಡಿದು ಬೋರ್ಡ್ ಇರೋದು, ನಂಬರ್ ಬೋರ್ಡ್ ಅಲ್ಲಿಗೆ ಬಂದಿರೋದು. ನಾವಿವಾಗ ಅಲ್ಲಿಗೆ ಹೋಗಬೇಕು. 10:30 to 11:30 ಸ್ಲಾಟ್ ಕೊಟ್ಟಿದ್ದಾರೆ ನಮಗೆ ಬೋರ್ಡ್ ಫಿಟ್ ಮಾಡೋದಕ್ಕೆ. ಅಷ್ಟು ಒಳಗೆ ನಾವು ಹೋಗ್ಬೇಕು. ನೋಡೋಣ ಎಲ್ಲ ಹೆಂಗೆ ಫಿಟ್ ಮಾಡ್ತಾರೆ, ಏನು ಮಾಡ್ತಾರೆ ನೋಡೋಣ, ಯಾವ ಥರ ಬಂದಿದೆ ಏನಂತ. ಕೆಂಗೇರಿ ಉಪನಗರ ಬಂತು. ಸ್ಪ್ರಿಂಗ್ ಹೊಂಡ ಇಲ್ಲೇ ಎಲ್ಲೋ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಯಮಹಾ ಇದೆ. ಇಲ್ಲಿ ಮುಂದೆ ಇಲ್ಲೊಂದು ಹೋಂಡಾ ಇದೆ, ಹೋಂಡಾ ಇದೆ ಇರ್ಬೋದು ಸ್ಪ್ರಿಂಗ್ ಹೋಂಡಾ. ನೋಡಿ, ಇಲ್ಲೇ ಇದೆ ಸ್ಪ್ರಿಂಗ್ ಹೋಂಡಾ. ಇವಾಗ ಇಲ್ಲಿ ಹೋಗಿ ಬೋರ್ಡ್ ಫಿಟ್ ಮಾಡ್ಸ್ಕೊಳ್ಳೋಣ, ಅಲ್ಲಿ ಫಿಟ್ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲೇ ಫಿಟ್ ಮಾಡ್ತಾ ಇದ್ದಾರೆ ಎಲ್ಲ ಗಾಡಿಗಳಿಗೆಲ್ಲ. ನಮ್ಮ ಗಾಡಿ ಅಲ್ಲಿ ನಿಂತಿದೆ, ಈಗ ಈ ಗಾಡಿಗಳು ಫಿಟ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ, ನೋಡಿ ಇಲ್ಲಿ, ಇವಾಗ ನಮ್ಮ ಗಾಡಿ ಬರಲಿ, ಎಲ್ಲ ಫಿಟ್ ಮಾಡೋದ್ಮೇಲೆ ನಮ್ಮ ಗಾಡಿ ಫಿಟ್ ಮಾಡಿಸ್ಕೊಳ್ಳೋಣ. ಗಾಡಿ ಬೋಲ್ಡ್ ಫಸ್ಟ್ ಫ್ಲೋರ್ ಇಸ್ಕೊಬರ್ಬೇಕಾ? ಫಸ್ಟ್ ಫ್ಲೋರ್ಗೆ ಹೋಗಿ ಗಾಡಿ ನಂಬರ್ ಪ್ಲೋಟ್ ಇಸ್ಕೊಬರ್ಬೇಕತ್ತೆ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಂತೆ. ನೋಡೋಣ, ಲಿಫ್ಟ್ ವರ್ಕ್ ಆಗ್ತಿದ್ವಿ. ನೋಡೋಣ ಇಲ್ಲಿ ಲಿಫ್ಟ್ ಬರುತ್ತೆ. ನೋಡೋಣ ಫಸ್ಟ್ ಫ್ಲೋರ್ ಅಂತೆ. ಫಸ್ಟ್ ಫ್ಲೋರ್ಗೆ ಹೋಗಿ ನಂಬರ್ ಬೋರ್ಡ್ ಇಸ್ಕೊಬರೋಣ. ಗ್ರೌಂಡ್ ಫ್ಲೋರ್ ಬರ್ತಾ ಇದೆ. ಅದೇ
ಮೇಲೆ ಹೋಗ್ಬೇಕಲ್ಲ, ಮೇಲೆ ಬಸ್. ಓಕೆ, ಲಿಫ್ಟ್ ಬಂತು. ಇಲ್ಲಿ ಏನು ಮಾಡಿದ್ರು ನೋಡಿ, ಎಲ್ಲ ಟಚ್ ಇಟ್ಬಿಟ್ಟಿದ್ದಾರೆ. ಏನು ನಂಬರ್ ಬೋರ್ಡೇ ಕಾಣ, ಬಟನೇ ಇಲ್ಲ, ಎಲ್ಲ ಟಚ್ ಇದೆ ನೋಡಿ. ಯಾರಿಗೆ ಗೊತ್ತಾಗುತ್ತೆ, ಹೆಂಗೆ ಗೊತ್ತಾಗುತ್ತಿದೆ ನೋಡಿ, ಬಟನೇ ಇಲ್ಲ ನೋಡಿ, ಎಲ್ಲ ಟಚ್ಚು. ಓಪನ್ ಆದರೆ ಕಾಣಿಸ್ತಾನೆ ಇಲ್ಲ. ಇವಾಗ ಬನ್ನಿ ಒಳಗೆ ಹೋಗೋಣ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಅಣ್ಣ ಮ್ಯಾಲ ಹೋಗ್ಬೇಕಾ ಇಲ್ಲಿ ಹೋಗ್ಬೇಕಾ ಒಳಗೆ? ಇಲ್ಲ ನಾನು ಅಲ್ಲಿ ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿ ನೋಡಿ, ಯಾರ್ಯಾರಿಗೆ ಬೈಕ್ ಓಡಿಸೋಕ್ಕೆ ಬರಲ್ವಾ, ಹೋಂಡಾ ಶೋರೂಮಲ್ಲಿ ಸಿಸ್ಟಮ್ ಇಟ್ಕೊಂಡೆ ಶೋರೂಮ್ ಒಳಗೇ ಗಾಡಿ ಓಡಿಸೋದು ಹೇಳ್ಕೊಡ್ತಾರೆ ನೋಡಿ. ಕಂಪ್ಲೀಟ್ ಸೆಟ್ ಇಲ್ಲಿದೆ, ಸೇಮ್ ಗಾಡಿ ಥರನೇ ಇದೆ ಎಲ್ಲಾನು. ನಂಬರ್ ಪ್ಲೇಟ್ ಬಂತು ಅನ್ಸುತ್ತೆ. ಅವ್ರು ಬಿಚ್ಚಿದಾರ ಅಂತ ಇತ್ತು, ಬಿಚ್ಚಿದವ್ರೆ. ಹಾಂ, ಡಬಲಿ, ಹಾಂ, 7464. ಮುಂದೆದು ಅದೇ ಥರನಾ? ಎರಡು ದೊಡ್ಡದೇನಾ? ಫ್ರೆಂಡ್ ಹಾಗೆ ಬಿಚ್ಚವರು, ಹಿಂದೆಗಡೆ ಬಿಚ್ಚವರು. ನಮ್ದೇಕೆ ಎರಡು ಒಂದೇ ಥರ ಕೊಟ್ಟಾರೆ? ಎಲ್ಲರದು ಹಂಗೆ ಬಿಡೋದ ಸರ್, ನೀವು ಬುಕ್ ಮಾಡ್ಬೇಕಾಯ್ತು. ಮಾಮೂಲಿ ತಾನೇ ಬುಕ್ ಮಾಡೋದು. ಈ ಥರ ಬಂದ್ಬಿಡಿದೆ, ಮುಂದೆ ಚಿಕ್ಕದಿಲ್ಲ, ಬೆಳೆದಿದೆ. ಫ್ರೆಂಟ್ ಇದೇನಾ? ಹಿಂದೆಗಡೆ ಓಪನ್ ಮಾಡೋರು ಈಗ ಬೋರ್ಡ್ ಹಾಕ್ಬೇಕು ನೋಡಿ. ಹಿಂದೆಗಡೆ ಈ ಥರ ಇತ್ತು, ಫ್ರೆಂಟ್ ಈ ಥರ ಇತ್ತು, ಇವಾಗ ಎರಡು ಇದೇ ಥರ ಇದೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಇರಲಿ, ನಡೆಯುತ್ತೆ. ಏನು ಬೋರ್ಡ್ ತೆಗಿದೆ ಅದಕ್ಕೆ ಫುಲ್ಲು ಗಲೀಜಾಗಿದೆ ನೋಡೋಣ. ಪೇಪರ್ ಗಿಪ್ಪರ್ ತೊಗೊಂಡು ಒರ್ಸು. ಇಡ್ಕೊಳ್ಳ, ಸರಿ ಸರಿ ಸರಿ.
ಇದನ್ನ ಹಾಕೊಳ್ಳೋ. ನೀನು ಎಷ್ಟು ಕೇಳ್ತೀಯ ಅಷ್ಟು ಇದು ಮಾಡ್ತಂಗು. ಇದು ಹಾಕ್ಲಾ? ದೊಡ್ಡದಾಗಲ್ವಾ? ಜಾಸ್ತಿ ಆಗಲ್ವಾ? ಇಟ್ಕೊಂಡಿ ನೋಡಿ, ಇದು ಫಿಟ್ ಮಾಡಿಸಿದ ಆಯ್ತು ಬೋರ್ಡು. ಬೋರ್ಡು ನಮ್ಮ ಮನೆ ಕಡೆ ಚೆನ್ನಾಗಿದೆ. ನೋಡಿ, ಇವಾಗ ಫಿಕ್ಸ್ ಮಾಡಿಸಿದ ಆಯಿತು. ಸೀದಾ ಮನೆ ಕಡೆ ಡ್ಯೂಟಿಗೆ ಹೋಗ್ಬೇಕೀಗ. ಡ್ಯೂಟಿಗೆ ಇನ್ನೂ ಹೋಗಿಲ್ಲ, ಮನೆಗಲ್ಲ, ಡ್ಯೂಟಿಗೆ ಹೋಗ್ಬೇಕೀಗ. ಡ್ಯೂಟಿಗೆ ಹೋಗೋಣ. ಹೆಂಗೋ ಫಿಟ್ ಮಾಡಿಸಿದ ಆಯಿತು, ನಂಬರ್ ಬೋರ್ಡ್ ಎಲ್ಲ ಹಾಕಿದಾಯಿತು. ಅದೊಂದು ಸಮಸ್ಯೆ. ಎಮಿಷನ್ ಇನ್ನೂ ಮಾಡಿಸಿಲ್ಲ. ಎಮಿಷನ್ ಇಲ್ಲಿ ಒಂದು ಹತ್ರ ಪೆಟ್ರೋಲ್ ಬಂಕಲ್ಲಿ ಮಾಡ್ತಾರೆ. ಅದೊಂದೇ ಬ್ಯಾಂಕಲ್ಲಿ ಮಾಡೋದು. ಈ ಕಡೆ ಎಮಿಷನ್ ಮಾಡಿಸ್ಕೊಂಡು ಎಮಿಷನ್ ಹಾಗೆ ಲ್ಯಾಪ್ಸ್ ಆಗಿದೆ. ಎಮಿಷನ್ ಮಾಡಿಸಿಲ್ಲ, ಮಾಡಿಸ್ಕೊಂಡು ಹೋಗ್ಬಿಡೋಣ. ಇಲ್ಲಿ ಆರ್ಡಿ ಕಾರು ಕ್ಯೂ ಸೆವೆನ್ ಗಾಡಿನ ಎಲ್ಲೋ ಬೋರ್ಡ್ ಮಾಡಿಲ್ಲಪ್ಪ. ನೋಡಿ, ಇಲ್ಲಿ ಪೆಟ್ರೋಲ್ ಬಂಕ್ ಬಂತು, ಇಲ್ಲೇ ಎಮಿಷನ್ ಮಾಡೋದು. ಎಮಿಷನ್ ಮಾಡಿಸ್ಕೊಂಡು ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಅಣ್ಣ? ಕಡಿಮೆ ಇದೆಯಾ? ಏರ್ ಹಿಡಿಸಿದ ಆಯ್ತು ಈಗ. ಮತ್ತು ಎಮಿಷನ್ ಕಡಿಮೆ ಇದೆ, 0.800 ಸಮಥಿಂಗ್ ಏನೋ ಇದೆ. ಎಮಿಷನ್ನು ಕಡಿಮೆ ಇದೆ, ಪೊಲ್ಯೂಷನ್ ಏನು ಜಾಸ್ತಿ ಇಲ್ಲ. ಇವಾಗ ಏರ್ ಹಿಡಿಸ್ಕೊಂಡು, ಹಿಂದೆಗಡೆ ಟೈರ್ ಕಡಿಮೆ ಇತ್ತು, ಏರ್ ಹಿಡಿಸ್ಕೊಂಡು ಇವಾಗ ಸೀದಾ ಹೋಗೋಣ.
ಒಂದೇ ಸತಿ ಬಂದರೆ ಎಲ್ಲ ಕೆಲಸ ಆಗ್ಬಿಡ್ಬೇಕು ಒಂದೇ ಟ್ರಿಪ್ಪಲ್ಲಿ. ಸುಮ್ಮನೆ ಮತ್ತೆ ಮಿಷನ್ಗೋಸ್ಕರ ನಾವು ಇಷ್ಟು ದೂರ ಬರೋಕ್ಕೂ ಆಗ್ತಾ ಇರಲಿಲ್ಲ. ಏನಿಲ್ಲ, ಬರೀ ಒಂದು 2 ಕಿಲೋಮೀಟ್ರ್ ಅಷ್ಟೇ, ಬಟ್ ಬರಬೇಕಲ್ಲ.